ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುಜಯರಾಜ್. ನಾವು ಇವತ್ತು ಈ ವರದಿಯಲ್ಲಿ ಸೈಲೆನ್ಸ್, ನಿಶ್ಶಬ್ದ ಅಥವಾ ಶಾಂತಿ ಅನ್ನೋದು ಮನುಷ್ಯನಿಗೆ ಯಾಕೆ ತುಂಬ ಅವಶ್ಯಕ, ಶಾಂತಿಯಿಂದ ದೇಹಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ, ಹೆಚ್ಚು ಸೈಲೆಂಟ್ ಆಗಿದ್ರೆ ಏನಾಗುತ್ತೆ, ಇಂತಹ ಅನೇಕ ಮಾಹಿತಿಗಳನ್ನು ಇವತ್ತು ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀವಿ. ಸೊ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ನಿಮಗೆ ಮೌನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೀವು ಎಷ್ಟು ಇಂಟ್ರೋವರ್ಟ್ ಆಗಿರ್ತೀರಾ ಅಥವಾ ಎಷ್ಟು ಎಕ್ಸ್ಟ್ರೋವರ್ಟ್ ಆಗಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರಿಗೆ ತುಂಬ ಜನರಿರುವ ಸ್ಥಳಗಳಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ತುಂಬ ಶಾಂತವಾಗಿರುವ ಸ್ಥಳಗಳಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ. ನೀವೇ ಸುಮ್ಮನೆ ಒಂದ್ಸಲ ಕೂತ್ಕೊಂಡು ಗಮನಿಸಿ ನೋಡಿ, ದಿನಕ್ಕೆ ನಾವು ಎಷ್ಟೊಂದು ಸೈಲೆಂಟ್ ಆಗಿರ್ತೀವಿ, ಎಷ್ಟು ಹೊತ್ತು ಸೈಲೆಂಟ್ ಅಂದರೆ ಮೌನವಾಗಿ ಇರೋದಕ್ಕೆ ಸಾಧ್ಯ ಅಂತ. ಯಾಕೆಂದರೆ ಇಂದಿನ ಗಡಿಬಿಡಿ ಜೀವನ ಶೈಲಿಯಲ್ಲಿ ಮನೆ ಕೆಲಸ ಆಗಿರ್ಬೋದು, ಅಲ್ಲದೆ ಆಫೀಸ್ ಕೆಲಸ, ಅದು ಇದು ಅಂತೆಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುರೋಪಿಯನ್ ಕಮಿಷನ್ನ ಜಂಟಿ ಸಂಶೋಧನಾ ಕೇಂದ್ರದ ಅಧ್ಯಯನದ ಪ್ರಕಾರ ಶಬ್ದ ಮಾಲಿನ್ಯ ನಿರಂತರ ಜಾಸ್ತಿ ಆಗ್ತಾ ಇದ್ರೆ ನಮ್ಮ ದೇಹದ ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ಮಾರಣಾಂತಿಕ ಹೃದಯಾಘಾತಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ದೇಹದ ಕೊಲೆಸ್ಟ್ರಾಲ್ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ. ಇವಾಗ ಮೌನ ಅಥವಾ ಸೈಲೆನ್ಸ್ ನಮ್ಮ ದೇಹಕ್ಕೆ ಹೇಗೆಲ್ಲ ಹಾಗೆ ಯಾವ ರೀತಿಯೆಲ್ಲ ಸಹಾಯ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾನಸಿಕ ಆರೋಗ್ಯ ಮತ್ತು ದೇಹದ ಸ್ವಾಸ್ಥ್ಯ ಕಾಪಾಡುತ್ತೆ. ಶಬ್ದದಿಂದ ದೇಹದ ಮೇಲೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ, ಆದರೆ ಸೈಲೆನ್ಸ್ ಅಥವಾ ಮೌನ ಆ ಹಾನಿಕಾರಕ ಪರಿಣಾಮಗಳನ್ನು ಸರಿಪಡಿಸುತ್ತೆ. ನಾವು ಸೈಲೆಂಟ್ ಆಗಿ ಇದ್ದಷ್ಟು ನಮ್ಮ ಮೆದುಳಿನಲ್ಲಿ ಹೊಸ ಜೀವಕೋಶಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ, ನಮ್ಮ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ, ಅನೇಕ ಬಗೆಯ ಟೆನ್ಷನ್ಗಳಿಂದ ಇದು ರಿಲೀಫ್ ಕೊಡುತ್ತೆ. ಇನ್ನು ನಾವು ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂತ ಮ್ಯೂಸಿಕ್ ಕೇಳೋದಕ್ಕಿಂತ 2 ನಿಮಿಷ ಮೌನವಾಗಿ ಇದ್ದರೆ ಅದೇ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ. ಇನ್ನು 2015 ಜಾಮಾ ಇಂಟರ್ನಲ್ ಮೆಡಿಸಿನ್ನಲ್ಲಿ ಪ್ರಕಟವಾದ ಅಧ್ಯಯನವೊಂದು ದಿನವೂ ಸ್ವಲ್ಪ ಸಮಯ ಮೌನವಾಗಿ ಕಳೆಯೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಿದ್ರಾಹೀನತೆ ಮತ್ತು ಆಯಾಸವನ್ನು ಇದು ಕಡಿಮೆ ಮಾಡುತ್ತೆ ಅಂತ ಹೇಳಿದೆ. ಸೆಲ್ಫ್ ನಾಲೆಡ್ಜ್ ಅಥವಾ ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು ಸ್ವಲ್ಪ ಸಮಯ ಮೌನವಾಗಿದ್ದುಕೊಂಡು ನಮ್ಮೊಳಗೆ ಆಗುತ್ತಿರುವ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಹೀಗೆ ನಮ್ಮೊಳಗೆ ಆಗುತ್ತಿರುವ ಒಳ್ಳೆಯ ಹಾಗೂ ಕೆಟ್ಟ ಬದಲಾವಣೆಗಳನ್ನು ಗುರುತಿಸೋದಕ್ಕೆ ಮೌನ ಬಹಳ ಸಹಾಯ ಮಾಡುತ್ತೆ. ನಮ್ಮೊಳಗೆ ಇರುವ ಕ್ರಿಯೇಟಿವಿಟಿ ಇನ್ನೂ ಹೆಚ್ಚಾಗುವಂತೆ ಮಾಡೋದಕ್ಕೆ ಮೌನ ಸಹಾಯ ಮಾಡುತ್ತೆ. ಮೌನವಾಗಿದ್ದಾಗ ನಮ್ಮೊಳಗೆ ಇರುವ ಕೆಲವು ಕ್ರಿಯೇಟಿವ್ ಯೋಚನೆಗಳು ಕಾರ್ಯರೂಪಕ್ಕೆ ಬರೋದಕ್ಕೆ ಸಹಾಯ ಆಗುತ್ತೆ. ಏನಾದರೂ ಸಮಸ್ಯೆ ಇದ್ದರೆ ಅದರಿಂದ ಹೇಗೆ ಹೊರಗೆ ಬರಬಹುದು ಅಂತ ಕೂಡ ಇದೇ ಸೈಲೆನ್ಸ್ ಟೈಮ್ನಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. ಸಂಬಂಧ ಉತ್ತಮಗೊಳಿಸಲು ಸಹಾಯ ಮಾಡುತ್ತೆ. ಇನ್ನು ಈ ಸಂಬಂಧಗಳಲ್ಲಿ ಕೆಲವೊಮ್ಮೆ ಮೌನವಾಗಿ ಇರೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಗಂಡ ಹೆಂಡತಿ ಜಗಳ ಆಗಿರಬಹುದು ಅಥವಾ ನಿಮ್ಮ ಗೆಳೆಯರ ಬಳಗದಲ್ಲಿ ಜಗಳ ಆಗಿರಬಹುದು, ಯಾವಾಗಲೂ ಜಗಳ ಆಡ್ತಾನೆ ಇದ್ದರೆ ಸಂಬಂಧಗಳು ಉಳಿಯೋದಿಲ್ಲ. ಅದರ ಬದಲು ಗಂಡ ಹೆಂಡತಿ ಅಥವಾ ಗೆಳೆಯರ ಬಳಗದಲ್ಲಿ ಯಾರಾದರೂ ಒಬ್ಬರು ಮೌನ ವಹಿಸಿದರೆ ಜಗಳ ನಿಂತು ಹೋಗುತ್ತೆ, ಹಾಗೆ ಸಂಬಂಧಗಳು ಉಳ್ಕೊಳ್ತವೆ. ಹಾಗೆ ಕೆಲವು ಸಂದರ್ಭದಲ್ಲಿ ಗಂಡ ಹೆಂಡತಿ ಅಥವಾ ಗೆಳೆಯರ ಬಳಗದಲ್ಲಿ ಎಲ್ಲರೂ ತಾ ಮುಂದು ನಾ ಮುಂದು ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ ವಿನಃ ಇನ್ನೊಬ್ಬರ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ, ಆಗಲೂ ಕೂಡ ಜಗಳ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಮೌನವಾಗಿ ಇದ್ಕೊಂಡು ಇನ್ನೊಬ್ಬರ ಮಾತನ್ನು ಕೇಳಬೇಕು. ಅಂದರೆ ಮಾತಾಡೋದು ಎಷ್ಟು ಇಂಪಾರ್ಟೆಂಟೋ, ಮಾತಾಡದೇನೆ ಮೌನವಾಗಿದ್ದುಕೊಂಡು ಇನ್ನೊಬ್ಬರ ಮಾತನ್ನು ಕೇಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸರಳ ಜೀವನ ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ಹೌದು, ನಾವು ಮೌನವಾಗಿದ್ದಷ್ಟು ನಮಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆಗಳು ಕಡಿಮೆ ಆಗುತ್ತೆ. ಆಡಂಬರದ ಜೀವನ ನಮ್ಮದಾಗಬೇಕು, ಆಡಂಬರದ ಜೀವನವನ್ನು ನಡೆಸಬೇಕು ಅನ್ನೋ ಆಲೋಚನೆಗಳು ಕಡಿಮೆ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಒಬ್ಬ ಮನುಷ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾನೋ ಅಷ್ಟೇ ಒಳ್ಳೆಯ ಕೇಳುಗ ಕೂಡ ಆಗಿರಬೇಕು. ಯಾಕೆಂತಂದರೆ ಆ್ಯಕ್ಚುಲಿ ನೀವು ಗಮನಿಸಿರಬಹುದು, ಈ ದೊಡ್ಡ ದೊಡ್ಡ ನಾಯಕರೆಲ್ಲ ಇರ್ತಾರಲ್ಲ, ಅವರೆಲ್ಲ ಉತ್ತಮ ಕೇಳುಗರಾಗಿರ್ತಾರೆ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವರು ಚುನಾವಣಾ ರ್ಯಾಲಿ, ಆ ಕಾರ್ಯಕ್ರಮ, ಈ ಕಾರ್ಯಕ್ರಮಗಳಲ್ಲಿ ಎಷ್ಟೇ ಮಾತಾಡಿದರೂ ಕೂಡ ಅವರು ಜನರ ಮಾತನ್ನು, ಸಮಸ್ಯೆಯನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳದೇ ಇದ್ದರೆ ಅವರ ಮಾತುಗಳಿಗೆ ಅರ್ಥವೇ ಇರೋದಿಲ್ಲ, ಅವರೆಲ್ಲ ದೊಡ್ಡ ಮನುಷ್ಯರು ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಟೀಚರ್ ಆಗಿರ್ಬೋದು ಅಥವಾ ಲೆಕ್ಚರರ್ ಆಗಿರ್ಬೋದು ಎಷ್ಟು ಉತ್ತಮವಾಗಿ ಮಾತಾಡ್ತಾರೋ ಅಷ್ಟೇ ಚೆನ್ನಾಗಿ ಮಕ್ಕಳ ಮಾತುಗಳನ್ನು ಕೇಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಉತ್ತಮ ಕೇಳುಗರಾಗಿದ್ದರೆ ಜನರು ನಮ್ಮ ಮೇಲೆ ತೋರಿಸುವ ಗೌರವ ಜಾಸ್ತಿ ಆಗುತ್ತೆ, ಇನ್ನೊಬ್ಬರೊಂದಿಗೆ ಬಾಂಧವ್ಯ ಅಂದರೆ ಫ್ರೆಂಡ್ಶಿಪ್ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಇತರರ ಬಗ್ಗೆ ಕಾಳಜಿ ಹೆಚ್ಚಾಗುತ್ತೆ. ಹಾಗೆ ನೀವೊಬ್ಬ ಉತ್ತಮ ಕೇಳುಗರಾಗಿದ್ದರೆ ಇನ್ನೊಬ್ಬರು ಕೂಡ ನಿಮ್ಮ ಮಾತನ್ನು ಚೆನ್ನಾಗಿ ಎಚ್ಚರಿಕೆಯಿಂದ ಕೇಳ್ತಾರೆ. ನೀವು ಒಳ್ಳೆ ಕೇಳುಗರಾಗಿದ್ದರೆ
ನೀವು ಕೆಲಸ ಮಾಡುವಂತಹ ಸಂಸ್ಥೆಯಲ್ಲಿ ನಿಮ್ಮ ಪ್ರಭಾವ ಬಹಳ ಉತ್ತಮವಾಗಿರುತ್ತೆ. ಹಾಗೆ ಜನರಿಗೆ ನಿಮ್ಮ ಮೇಲೆ ಗೌರವ ಬರೋದಲ್ಲದೆ ನೀವು ಕೂಡ ಗೌರವ ಸೂಚಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಹಾಗೆ ಉತ್ತಮ ಕೇಳುಗ ಜನರಲ್ಲಿ ನಂಬಿಕೆಯನ್ನ ಹೆಚ್ಚಿಸ್ತಾನೆ. ಇದು ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡುತ್ತೆ. ಉತ್ತಮ ಕೇಳುಗನಿಗೆ ಉತ್ತಮ ನಾಯಕತ್ವದ ಗುಣಗಳು ಕೂಡ ಇರುತ್ತವೆ. ಸೊ ಫ್ರೆಂಡ್ಸ್, ಮೌನವಾಗಿ ಇರೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನೋಡಿದ್ವಿ. ಈಗ ಅತಿಯಾದ ಮೌನದಿಂದ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ, ನಾವು ಸೈಲೆಂಟ್ ಆಗಿದ್ರೆ ಇನ್ನೊಬ್ಬರು ಏನು ಭಾವಿಸಬಹುದು ಅನ್ನೋದನ್ನ ನೋಡೋಣ. ಈ ಮೂಲಕ ಮೌನ ಎಷ್ಟು ಮುಖ್ಯನೋ ಅದೇ ರೀತಿ ಸಮಯ ಬಂದಾಗ ಅಗತ್ಯಕ್ಕೆ ತಕ್ಕಷ್ಟು ಮಾತಾಡೋದು ಕೂಡ ತುಂಬಾ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಎಲ್ಲ ಸಮಯದಲ್ಲೂ ವಿಪರೀತ ಮೌನವಾಗಿದ್ರೆ ನಮ್ಮಲ್ಲೇ ಏನೋ ಒಂದು ದೌರ್ಬಲ್ಯ, ನ್ಯೂನ್ಯತೆ ಇದೆ ಅಂತ ನಮ್ಮ ಸುತ್ತಮುತ್ತಲಿರೋರು ತಿಳ್ಕೊಳ್ತಾರೆ. ಕೆಲವೊಮ್ಮೆ ಮೌನವಾಗಿ ಇದ್ರೆ ನಮಗೆ ನಾಚಿಕೆ ಅಥವಾ ಆತ್ಮವಿಶ್ವಾಸದ ಕೊರತೆ ಇದೆ ಅಂತ ಅಂದ್ಕೊಳ್ತಾರೆ. ಶಾಂತ ಅಥವಾ ಮೌನವಾಗಿ ಇರ್ತಾರೆ ಅಂತಂದ್ರೆ ಆ ವ್ಯಕ್ತಿಗೆ ನಾಚಿಕೆ ಅಥವಾ ಹೆದರಿಕೆ ಇದೆ ಅಂತಲ್ಲ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಅಗತ್ಯ ಬಿದ್ದಾಗ ಶಾಂತವಾಗಿ ಆದರೆ ಅಷ್ಟೇ ದೃಢವಾಗಿ ಆತ್ಮವಿಶ್ವಾಸದಿಂದ ನಿಮ್ಮ ಮಾತುಗಳನ್ನ ಮಂಡಿಸಬೇಕಾಗುತ್ತೆ. ಇನ್ನು ಫ್ರೆಂಡ್ಸ್, ಈ ಮೌನ ಅಥವಾ ಮಾತು ಅನ್ನೋದು ಕೆಲವೊಮ್ಮೆ ಜೀವನದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬದಲಾಗ್ತಾ ಇರುತ್ತೆ. ವ್ಯಕ್ತಿಯೊಬ್ಬನ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳಿಂದ ಅಥವಾ ಬದಲಾವಣೆಗಳಿಂದ ಆ ವ್ಯಕ್ತಿ ಜಾಸ್ತಿ ಮಾತಾಡಬಹುದು ಅಥವಾ ಕಮ್ಮಿ ಮಾತಾಡಿ ಮೌನವನ್ನೇ ಇಷ್ಟಪಡ್ತಾ ಇರಬಹುದು. ಹಾಗಾಗಿ ಮಾತು ಮತ್ತು ಮೌನ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ. ಹೀಗಾಗಿ ಇದನ್ನು ಹೊರಗಿನವರು ನೀನು ಕಮ್ಮಿ ಮಾತಾಡು, ನೀನು ಜಾಸ್ತಿ ಮಾತಾಡು ಅಂತ ಹೇಳೋ ಬದಲು ಅವರವರೇ ತಮ್ಮ ಒಳಗೆ ಇಣುಕು ನೋಟ ಹಾಕಿಕೊಂಡು ನೋಡ್ಕೋಬೇಕಾಗುತ್ತೆ. ನನ್ನ ಮಟ್ಟಿಗೆ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಾ ಅಥವಾ ಕಮ್ಮಿ ಮಾತಾಡ್ತಾ ಇದ್ದೀನಾ ಅಂತ ಚೆಕ್ ಮಾಡಿಕೊಂಡು ತಮ್ಮದೇ ಆದ ನೀತಿಯನ್ನು ರೂಪಿಸ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದ.